ಪಾಟಿ ನಂತರ ರಿಷಬ್ ನಿರ್ದೇಶನದ ಇನ್ನೊಂದು ಚಿತ್ರವೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಅವ್ರು ಬಂದದ್ದು ನಮ್ಮತ್ರ ಸುರುಗಿ ಕೇಳಿದ್ದು. ಒಳ್ಳೆ ಹೋಟ್ಲ್ ಎಲ್ಲಿದೆ? ಬೆಳಿಗ್ಗೆ ತಿಂದದ್ದು, ಸಂಜೆ ಟಿವಿ ನೋಡಿದ್ದು, ಆಚೆ ತಿರುಗಿದ್ದು ಈಚೆ ತಿರುಗಿದ್ದು. ಹಿರಿಯ ನಟ ಅನಂತ್ ನಾಗ್ ಚಿತ್ರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದು ಬಹುತೇಕ ಮಕ್ಕಳೇ ನಟಿಸಿರುವ ಚಿತ್ರವಿದು. ನಮ್ದು ಕಾಸರಗೋಡು, ಸ್ಟ್ರೈಟ್ ಆಗಿ 5 ನಿಮಿಷ, ಪಕ್ಕಕ್ಕೆ 2 ನಿಮಿಷ ಸೈಕಲ್ ಮಟ್ಟಿದ್ರೆ ಮುಗಿಯುವಂತ ಊರು. ಕಾಸರಗೋಡಿನಲ್ಲಿ ಸರ್ಕಾರಿ ಶಾಲೆಯನ್ನ ಉಳಿಸಿಕೊಳ್ಳಲು ಮಾಡುವ ಹೋರಾಟದ ಸುತ್ತ ಈ ಚಿತ್ರದ ಕಥೆಯನ್ನ ಹೆಣೆಯಲಾಗಿದೆ. ರಿಷಬ್ ಶೆಟ್ಟಿ ಫಿಲ್ಮ್ಸ್ ಈ ಚಿತ್ರದ ನಿರ್ಮಾಣವನ್ನ ಮಾಡಿದೆ. ರಾಜ್ಯ ಮರು ವಿಂಗಡಣೆ ಆದಾಗ ಕಾಸರಗೋಡು ಕರ್ನಾಟಕದ ಕೈತಪ್ಪಿ ಕೇರಳಕ್ಕೆ ಸೇರುತ್ತದೆ. ಆಗ ಅಲ್ಲಿದ್ದ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಯನ್ನ ಮುಚ್ಚೋ ಪ್ರಯತ್ನ ಮಾಡಲಾಗುತ್ತೆ. ಇದರ ವಿರುದ್ಧ ಅಲ್ಲಿನ ಕನ್ನಡಿಗರೆಲ್ಲರೂ ಹೋರಾಡುವ ಕಥೆಯೇ ಚಿತ್ರದಲ್ಲಿರೋದು. ಇನ್ನು ತಮಿಳು ಮತ್ತು ಕನ್ನಡ ಚಿತ್ರಗಳಿಗೆ ಕೆಲಸ ಮಾಡಿರುವ ವೆಂಕಟೇಶ್ ಅಂಗುರಾಜ್ ಛಾಯಾಗ್ರಹಣ ಚಿತ್ರಕ್ಕಿದೆ. ಒಟ್ಟಲ್ಲಿ ಈ ಚಿತ್ರ ಗುರುವಾರ ಸಂಜೆಯ ವೇಳೆಗೆ ಬೆಂಗಳೂರು, ಮೈಸೂರು, ಮಂಡ್ಯ, ಶಿವಮೊಗ್ಗ ಮತ್ತು ಹುಬ್ಬಳ್ಳಿಯಲ್ಲಿ ರಿಲೀಸ್ ಆಗಿದ್ದು ಇಂದು ಉಳಿದೆಲ್ಲ ಊರುಗಳಲ್ಲಿ ಬಿಡುಗಡೆಯಾಗಿದೆ. ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.